ಕಾರಣ ಏನು? ಕಾಡು ಅಂಧಕಾರವಾದಂತಹ ಕಾಡು, ಲೋಕಬಾಂಧವನಾದಂತಹ ಸೂರ್ಯನಾರಾಯಣ ಪ್ರಭೆ ಇಲ್ಲಿಗೆ ಬೀಳುವುದಿಲ್ಲ ಅಂತಲ್ಲಿಗೆ ಸೌಂದರ್ಯದ ಕಣಿಯಾದಂತಹ ಈಕೆ ಬಂದಿದ್ದಾಳೆ. ಬಹುಶಃ ಇಲ್ಲೇ ಹುಟ್ಟಿ ಬೆಳೆದಲೇ, ಹುಟ್ಟಿ ಬೆಳೆದದ್ದಲ್ಲ, ಕಾಡಿನಲ್ಲೇ ಹುಟ್ಟಿ ಬೆಳಿಬೇಕಿದ್ರೆ ಕಾಡಿನ ಜನಾಂಗ ಇರಬೇಕು. ಇದು ಕಾಡಿನ ಜನಾಂಗವಲ್ಲ. ಉಡುಗೆ ತೊಡುಗೆಯನ್ನು ನೋಡುವಾಗ ಹೆಣ್ಣು ಮಕ್ಕಳಿಗೆ ಮರ್ಯಾದೆಯನ್ನು, ಗೌರವವನ್ನು, ಸಂಸ್ಕಾರವನ್ನು ಕೊಡುವಂತಹ ಸೀರೆಯನ್ನು ಉಟ್ಟಿದ್ದಾಳೆ. ಹಾಗಿದ್ರೆ ಕಾಡಿನವಳಲ್ಲ, ಹಾಗಿದ್ರೆ ಯಾರಿರಬಹುದು? ವನದೇವಿಯೇ ಮಚ್ಚೆ ಸೀರೆಯ ನಟ್ಟು. ವನದೇವಿ ಅಂತ ನನ್ನಿದಿರು ಬರ್ಲಿಕ್ಕಿಲ್ಲ. ರಂಭೆಯೋ ಆಗಿರ್ಬೋದೆ, ಊರ್ವಶಿಯೋ ಇರ್ಬೋದೆ, ಕಾರ್ಯಕ್ರಮ ಬಿಟ್ಟು ಬಂದಾರೋ? ಈಗ ಕಾರ್ಯಕ್ರಮ ಅಪರೂಪ ಅಲ್ವಾ? ಈ ಅಪರೂಪದ ಕಾರ್ಯಕ್ರಮವನ್ನು ಬಿಟ್ಟು ಬಂದಾರೋ? ಇಲ್ಲ, ಮತ್ತೆ ಅವರಿಗೊಂದು ನಿಶ್ಚಯ ಅಂತ ಉಂಟು. ಅವರ ಅಲ್ಲಿಯ ಕಾರ್ಯಕ್ರಮ ಮುಗಿಯದೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗಿಲ್ಲ. ಸ್ವರ್ಗದಲ್ಲಿ ನಿರಂತರ ಕಾರ್ಯಕ್ರಮ ಇರ್ತದೆ, ಆದ್ದರಿಂದ ಸ್ವರ್ಗವನ್ನು ಬಿಟ್ಟು ಅವರು ಬರುವ ಹಾಗಿಲ್ಲ. ಇನ್ನು ಉರಗ ಸಂತತಿಯವಳು, ನಾಗ ಸಂತತಿ ಅವರಾದ್ರೆ ಸೊಂಟದಿಂದ ಮೇಲೆ ಮಾತ್ರ ಚಂದ, ಸೊಂಟದಿಂದ ಕೆಳಗೆ ಹರಿದಾಡುವ ಹಾವು. ಈ ದಾಗ ತನ್ನಿಕೆಯಲ್ಲ, ಹಾಗಿದ್ರೆ ಯಾರಿರಬಹುದು? ಅಲ್ಲ, ನನಗೆ ಯಾಕೆ ಹೀಗಾಯಿತು? ಹೆಣ್ಣು ಮಕ್ಕಳನ್ನು ಕಾಣದವನೇನು ಅಲ್ಲ ನಾನು. ನನ್ನ ಮಡದಿ ಎಷ್ಟು ಸೌಂದರ್ಯವತಿಯರು, ಮೂರು ಲೋಕದಲ್ಲೂ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವಳ ರೂಪವನ್ನು ಮಿಗಿಲೆನಿಸುವಂತಹ ರೂಪ ಈಕೆ. ಇದನ್ನು ಕಂಡಾಗ ನನ್ನ ಮನಸ್ಸಿಗೆ ಒಂದು ಭಾವನೆ ಬರ್ತಾ ಇದೆ, ಒಂದು ಮಾತು ನೆನಪಾಗ್ತಾ ಇದೆ. ಒಂದು ಕಾಲದಲ್ಲಿ ಶುಕಮುನಿಯ ತಪಸ್ಸನ್ನು ಗಳಿಸುವುದಕ್ಕೆ ಹೋದಂತಹ ರಂಭೆ ಅವನಲ್ಲಿಂದ ಮಾತನ್ನು ಹೇಳಿದ್ದಂತೆ, ವೀನಸ್ತನಿ ಚಂದನ ಚರ್ಚಿತಾಂಗಿ ವಿಲೋಲ ನೇತ್ರ ನಾರಿ ಸುಶೀಲ ನಾ ಲಿಂಗಿತಂ ಪ್ರೇಮ ಬರೇಣ ಏನಂ ರಥಂ ಹತಂ ತಸ್ಯ ನರಸ್ಯ ಜೀವನ. ವೀನಸ್ತನೆಯು ಸುಂದರಿಯಾದಂತಹ ಹೆಣ್ಣೊಬ್ಬಳ ಅಂಗಸಾಂಗತ್ಯ ಧನ್ಯವಾದಂತಹ ಸುಖವನ್ನು ಅನುಭವಿಸದ ಪುರುಷನ ಜೀವನವೇ ಅನ್ನುವ ಹಾಗೆ ಹೇಳಿದ್ದಾರೆ. ಈಗ ನನಗೂ ಆಗೋದು ಹಾಗೆ, ಇದ್ದದ್ದು ಊರಿನಲ್ಲಿ, ಸಿಕ್ಕಿದ್ದು ಕಾಡಿನಲ್ಲಿ, ಅನುಭವಿಸಿದ್ರೆ ಏನು, ಉಪಯೋಗಿಸಿಕೊಂಡ್ರೆ ಏನು, ನಮಗೆಲ್ಲ ಅವಕಾಶ ಸಿಕ್ಕಿದ್ರೆ ಅವಕಾಶವನ್ನು ಸದುಪಯೋಗ ಮಾಡಿಕೊಡಬೇಕು. ಹಾಗಿದ್ರೆ ಯಾರು ಪರಿಚಯ ನನಗಿಲ್ಲ, ಕರೆಯುವುದು ಹೇಗೆ? ಹೆಣ್ಣು ಹೌದಲ್ಲ, ಓ ನಾರಿ ನಾರಿ ಬಲು ಬಯ್ಯ
ಮನೋಗರಿ ಸಾರಸಾಕ್ಷಿ ಸಾರ ಮನೋಗರಿ ಸಾರಸಾಕ್ಷಿ ಸರಿಗಾರಿಲ್ಲವು ಇದೆ ಗೀರದಯನಿ ಸರಿ ಸರಿಗಾರಿಲ್ಲವು ಇದೆ ಗೀರದಯನಿ ಸರಿ ಹಾರಿ ಸದಾ ಮನೋಗರಿ ಸಾರಸಾಕ್ಷಿ ಸರಿಯಾರಿಲ್ಲ ಮುನಿನ ಗೀರದೆಯಲ್ಲಿ ಸರಿ ಹಾರಿ ಬಲುವಯ್ಯ ಹಾರಿ ಈ ದಾರಿಯೊಡೆ ಸಾರಿ ಈ ದಾರಿಯೊಡೆ ಸಾರಿ ಹಾರಿ ಆ
ನನಗೆ ಸುಂದರಿ ಅನ್ನೋ ಶಬ್ದದ ಶಬ್ದವನ್ನೇ ಕೇಳಿದಾಗ ನಮ್ಮ ಊರಿನ ಕಡೆ ನನಗೆ ನೆನಪಾಗುವುದು. ಅಲ್ಲ, ಮೂರು ಲೋಕದ ಸುಂದರಿ, ತ್ರಿಲೋಕ ಸುಂದರಿ ನಾನು. ನೀನೇನು ಸುಂದರಿ, ನಮ್ಮ ಊರಿಗೆ ಬಾ, ನಮ್ಮ ಊರಲ್ಲಿ ನೋಡಬೇಕು. ಮನೆ ಮನೆಯಲ್ಲೂ ಸುಂದರಿಯರು. ಹೌದಪ್ಪ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕನ್ನಡಿ ಇದರಲ್ಲೇ ಕುರಿತು ಯಾರಿಗೂ ತಲೆಬಾಚಲಿಕ್ಕೂ ಬಿಡದೆ ಅಲಂಕಾರ ಮಾಡುತ್ತಾ ಇರುವ ಮನೆ ಮನೆ ಸುಂದರಿಯ. ಒಂದು ಮನೆಯಲ್ಲಿ ಒಂದು ಹತ್ತಾರು ಮಂದಿ ಹೆಣ್ಣು ಮಕ್ಕಳಿದ್ರೆ ಒಬ್ಬಳು ಮನೆ ಮನೆಗೆ ಅವಳೇ ಸುಂದರಿ ಅಂತ ಆಯ್ತು. ಆ ಮನೆಗೆ ಒಬ್ಬಳಾದ್ರೆ ಹತ್ತಾರು ಗ್ರಾಮಗಳನ್ನು ಕೂಡಿಸಿ ಅವಳಲ್ಲಿ ಒಬ್ಬಳನ್ನು ಆರಿಸಿ ಗ್ರಾಮಕ್ಕೆ ಸುಂದರಿ, ಗ್ರಾಮ ಸುಂದರಿ. ಇನ್ನು ಕೆಲವಾರು ದೇಶಗಳನ್ನು ಕೂಡಿಸಿ ಅವಳಲ್ಲಿ ಒಬ್ಬಳನ್ನು ಆರಿಸಿ ಇಡೀ ದೇಶಕ್ಕೆ ಅವಳು ಸುಂದರಿ, ದೇಶಕ್ಕೆ ಅವಳೇ ಸುಂದರಿ ಅಂತ. ಯಾವ್ದಾದ್ರೂ ದೊಡ್ಡ ವಿಶೇಷ ಅಲ್ಲ, ಅದಕ್ಕಿಂತ ದೊಡ್ಡ ಮಾನದಂಡವನ್ನು ಹೊಂದಿದಂತಹ ಸುಂದರಿ ಒಬ್ಬಳಿದ್ದಾಳೆ, ಅವಳೇ ವಿಶ್ವ ಸುಂದರಿ. ಅಷ್ಟು ಅರ್ಹತೆ ಅನ್ನೋದು ಬೇಕು ಅವಳಿಗೆ? ಖಂಡಿತ ಬೇಕು. ಅವಳಿಗಿರುವ ಅರ್ಹತೆ ಏನು ಗೊತ್ತಾ? ಎಷ್ಟು ಚೆನ್ನಾಗಿ ಗಮನವಿಟ್ಟು ಯೋಚಿಸಬೇಕು. ಒಂದು ಕರವಸ್ತ್ರದಲ್ಲಿ ಎರಡು ಉಡುಗೆಯನ್ನು ಮಾಡಿ ಅದನ್ನು ಧರಿಸಿಕೊಂಡು ಸಾರ್ವಜನಿಕರಿಗೆ ಪ್ರದರ್ಶನ ಕೊಡುವವಳೇ ವಿಶ್ವ ಸುಂದರಿ. ಏನು ಈ ಕಡೆ ಸಾರಿ ಏನಿಲ್ಲ, ಹೆಸರು ನಿಲ್ಲಿಸಿದಂತ ಅಪ್ಪ
ಅಪ್ಪನಲ್ಲಿ ಕೇಳಿದ್ರೆ ಅದಕ್ಕೆ ಮಾಡುವುದಕ್ಕೆ ಉದ್ಯೋಗ ಏನು ಅಂತ. ಮಗಳೇ ನಾನಿದ್ದೇನಲ್ಲ ಸತ್ಯಲೋಕ ವಾಸಿ ಸೃಷ್ಟಿಕರ್ತ ಬ್ರಹ್ಮದೇವನ ಮಗಳು ನೀನು, ನಿನ್ಗೆ ಸತತಿ ಉದ್ಯೋಗ ಅಂತ. ಇಲ್ಲ, ಅಪ್ಪನಿಗೆ ಉದ್ಯೋಗ ಇದ್ರೆ ಸಾಕಾಗುತ್ತಿಲ್ಲ, ನನಗೆ ಬೇಕು ಅಂತ ಹೇಳಿದೆ. ಅಪ್ಪನ ಸಂಪಾದನೆ ಸಂಪಾದನೆಯಲ್ಲ, ಬೇಡ, ಸತ್ಯಲೋಕದಲ್ಲಿ ಏನು ಇಲ್ಲ, ಭೂಲೋಕದಲ್ಲಿ ನಿನ್ನ ಒಂದು ಕಾರ್ಯ ಆಗಬೇಕು ಅಂತ ಹೇಳಿದ್ರು. ಏನಲ್ವಂತೆ, ಸ್ವೇಚ್ಛೆಯಿಂದ ತಿರುಗಾಟ ಮಾಡಿಕೊಂಡಿರುವುದೇ ನಿನ್ನ ಉದ್ಯೋಗ ಅಂತ. ಸ್ವೇಚ್ಛೆಯಾಗಿ ತಿರುಗಾಟದಲ್ಲಿ ಇರಬೇಕು ಭೂಲೋಕದಲ್ಲಿ ಅಂತ. ನಿನ್ನಪ್ಪ ಮಾಡಿದ ಮೊದಲನೆಯ ತಪ್ಪು ಅದು. ಯಾಕೆ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬಹುದು, ಸ್ವೇಚ್ಛೆ ಕೊಡಬಾರದು. ಯಾಕೆ ಕೊಡಬಾರದು? ಕಾಲ ಸರಿ ಇಲ್ಲ. ಸರಿ ಇಲ್ಲ, ಪ್ರಪಂಚವೇ ಹಾಗಾಗಿದೆ, ಎಲ್ಲಾದ್ರೂ ತಿರುಗಾಡುದು, ಏನಾದ್ರೂ ಆಗುದು. ಯಾಕೆ ಹೆಣ್ಣು ಮಕ್ಕಳು ತಿರುಗಾಟ ಮಾಡಬಾರದು ಅಂತ? ತಿರುಗಾಟ ಮಾಡಬಾರದು. ಯಾಕೆ? ಅವಳಿಗೆ ಕಷ್ಟ ಬರ್ತದೆ, ತೊಂದರೆ ಬರ್ತದೆ. ಹೆಣ್ಣು ತಿರುಗಿ ಕೆಟ್ಟು ಹೋಗ್ತಾಳೆ ಅಲ್ವಾ? ಪುರುಷರ ಮನೆಯಲ್ಲಿ ಕುಳಿತು ಬಿಡುತ್ತಾರೆ. ಹೇಳಿದವ ಒಬ್ಬ ಪುರುಷನಿರಬೇಕು. ಹೌದು, ಹಾಗಲ್ಲ, ಹೆಣ್ಣು ಮಕ್ಕಳು ಎಷ್ಟೊತ್ತಿಗೂ ತಿರುಗಾಟದಲ್ಲೇ ಇರಬೇಕು. ಯಾಕಿರಬೇಕು? ಲೋಕಾನುಭವ ಆಗ್ತದೆ. ಲೋಕಾನುಭವ ಆದ್ರೆ ಚಿಂತೆ ಇಲ್ಲ, ದೇಹಾನುಭವ ಆಗಬಾರ್ದು. ಹಾಗೆ ದೇಹಕ್ಕೆಲ್ಲ ಅನುಭವ ಆಗುವುದಕ್ಕೆ ಸಾಮಾನ್ಯ ಹೆಣ್ಣು ನಾನಲ್ಲ, ಬ್ರಹ್ಮನ ಮಗಳು ನಾನು, ಸತ್ಯಲೋಕದವಳು ನಾನು. ಹಾಗೆ ತಿರುಗುತ್ತಾ ತಿರುಗುತ್ತಾ ಈ ವನ ಪ್ರದೇಶಕ್ಕೆ ಬಂದಾಗ ನಿನ್ನನ್ನು ನೋಡಿದೆ. ಅಬ್ಬಾ, ಯಾವಾಗ್ಲೂ ಹೀಗಾಗ್ತದ? ಇಲ್ಲ, ದಿವಸದಲ್ಲಿ ಬದಲಾಗಿ ಹೋಯಿತು. ಊರಿಂದ ಬರುವಾಗ ಹೀಗೆ ಯಾಕೆ, ಏನಾಯ್ತು, ಯಾರು ನೀನು ಹೇಳ್ಬೋದೇ? ಸೋತೆ ಸೋತಿರೋ ನಿನ್ನೀತರ ಸೊಬಗಿನ ರೀತಿಗಾಗಿ ಚತುರೇ ಸೋತೆ ಇಂತಹ ರೂಪಾತಿಶಯವನ್ನು ಹೊಂದಿದ ನಿನ್ನನ್ನು ಕಂಡು ನನ್ನ ಮನ ಆಕೃಷ್ಟವಾಗಿರುವ
ನಾನು ಯಾರಂತ ಗೊತ್ತಾ? ರುದ್ರಪುರ ಕೇಳಿಬಲ್ಲ? ಅದನ್ನು ಮಾಡುವಂತಹದರೆ ನಾನು ಶ್ವೇತ ಕುಮಾರನೆಂಬುದಾಗಿ ನನ್ನ ಹೆಸರು. ಅಧಿಕಾರಿ